ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಿತಿಕಾ. ನಾನು ಸರ್ಕಾರಿ ಪ್ರೌಢಶಾಲಾ ಈಜುಪುರದಲ್ಲಿ ಓದುತ್ತಿದ್ದೇನೆ. ದಿನಾಂಕ 25/2/2016 ಕೋರಮಂಗಲದಲ್ಲಿರುವ ಅಖಿಲ ಕರ್ನಾಟಕ ಪ್ರಾಣಿ ದಯಾ ಸಂಘಕ್ಕೆ ಭೇಟಿ ನೀಡಿದೆವು. ಇದರಲ್ಲಿ ಭಾಗವಹಿಸಿದ ನನ್ನ ಸಹಪಾಠಿಗಳು ಮುನಿಯಮ್ಮ, ಶಿಖಾ, ರಮ್ಯಾ ಎಂ, ರಮ್ಯಾ ಆರ್, ವಿನಯ್, ಅನುಮೇಶ್ ಮತ್ತು ನಮ್ಮ ಒಲಿಗೆ ಶಿಕ್ಷಕರಾದ ವಿಮಲಾ ಮೇಡಮ್ರವರು ನಮ್ಮ ಜೊತೆ ಪ್ರಾಣಿ ದಯಾ ಸಂಘಕ್ಕೆ ಭೇಟಿ ನೀಡಿ ಸಹಕರಿಸಿದ್ದರು. ಪ್ರಾಣಿದಯ ಸಂಘವನ್ನು 1982 ಡಾಕ್ಟರ್ ಪಿ ಎಸ್ ನಾರಾಯಣರವರು ಪ್ರಾರಂಭಿಸಿದರು. ಸುನಿಲ್ ದಾಗೂರ್ರವರು ಈಗಿನ ಪ್ರಾಣಿದಯ ಸಂಘದ ಮುಖ್ಯಸ್ಥರಾಗಿದ್ದಾರೆ ಮತ್ತು ದೇವರಾಜ್ ಅವರು ಮ್ಯಾನೇಜರ್ ಆಗಿದ್ದಾರೆ. ನಾವೆಲ್ಲರೂ ಕೇಳಿದ ಪ್ರಶ್ನೆಗಳಿಗೆ ಅಲ್ಲಿರುವ ಮ್ಯಾನೇಜರ್ ದೇವರಾಜ್ ಸರ್ ಅವರು ಬಹಳ ಉತ್ತಮವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರಾಣಿದಯ ಸಂಘದಲ್ಲಿರುವ ಪ್ರಾಣಿಗಳನ್ನು ನೋಡಿ ಹಾಗೂ ಅಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿಗಳನ್ನು ಗಮನಿಸಿದ್ದಲ್ಲಿ ನಮಗೂ ಪ್ರಾಣಿಗಳಿಗೆ ಉತ್ತಮ ಸೇವೆ ಮಾಡುವುದಕ್ಕೆ ಮನಸ್ಸು ಬಂದಿರುತ್ತದೆ. ಅಖಿಲ ಪ್ರಾಣಿ ದಯಾ ಸಂಘವು ಬೆಳಗ್ಗೆ 6 ಗಂಟೆಗೆ ಪ್ರಾರಂಭವಾಗಿ ಸಂಜೆ 7 ಗಂಟೆಗೆ ಮುಚ್ಚುವುದು. ಈ ಸಮಯದಲ್ಲಿ ಸಾರ್ವಜನಿಕರು ಭೇಟಿ ನೀಡಬಹುದು. ಪ್ರಾಣಿಗಳ ಮೇಲೆ ದಯೆ ತೋರಿಸಿ ಮತ್ತು ಗೋಹತ್ಯೆ ಮಾಡಬಾರದೆಂದು ಮತ್ತು ಪ್ರಾಣಿಗಳಿಗೆ ಹಿಂಸೆ ಮಾಡಬಾರದೆಂದು ಉದ್ದೇಶಕ್ಕಾಗಿ ಅಖಿಲ ಕರ್ನಾಟಕ ಪ್ರಾಣಿ ದಯಾ ಸಂಘವನ್ನು ಸ್ಥಾಪಿಸಿದ್ದಾರೆ. ಪ್ರಾಣಿ ದಯಾ ಸಂಘದಲ್ಲಿ ಸುಮಾರು 30 ಜನ ಕೆಲಸ ಮಾಡುವರಿದ್ದಾರೆ. ಇಲ್ಲಿ ಸುಮಾರು 724 ಪ್ರಾಣಿಗಳಿವೆ. ಅವುಗಳೆಂದರೆ ಹಸು, ಎಮ್ಮೆ, ಎತ್ತು, ಗೂಳಿ, ದನ, ಬೆಕ್ಕು, ನಾಯಿ ಮತ್ತು 600 ಪಾರಿವಾಳಗಳು ಇಲ್ಲಿವೆ. ಇಲ್ಲಿ 20 ಹಾಲು ಕೊಡುವ ಹಸುಗಳಿವೆ. ಈ ಹಸುಗಳು ಪ್ರತಿದಿನವೂ 100 ರಿಂದ 120 ಲೀಟರ್ ಹಾಲನ್ನು ನೀಡುತ್ತವೆ. ಇಲ್ಲಿ ಎಮ್ಮೆಯ ಹಾಲಿಗೂ ಮತ್ತು ಹಸುವಿನ ಹಾಲಿಗಿರುವ ವ್ಯತ್ಯಾಸ ಏನೆಂದರೆ ಎಮ್ಮೆಯ ಹಾಲಿನಲ್ಲಿ ಸುಮಾರು 250 ಗ್ರಾಂ ಕೋವಾ ಸಿಗುತ್ತದೆ, ಆದರೆ ಹಸುವಿನ ಹಾಲಿನಲ್ಲಿ 210 ಗ್ರಾಂ ಮಾತ್ರ ಕೋವಾ ಸಿಗುವುದು. ಇಲ್ಲಿ ಹಸುವಿನ ಹಾಲನ್ನು 1 ಲೀಟರ್ 50 ರೂಪಾಯಿಯಾಗಿ ಮಾರುತ್ತಾರೆ, ಏಕೆಂದರೆ ಈ ಹಾಲಿನಲ್ಲಿ ನೀರಿನ ಕಲಬೆರಕೆ ಇರುವುದಿಲ್ಲ. ಈ ಪ್ರಾಣಿಗಳಿಗೆ ಬೆಳಿಗ್ಗೆ 7 ಗಂಟೆಗೆ, ಮಧ್ಯಾಹ್ನ 11 ಗಂಟೆಗೆ ಮತ್ತು ಸಂಜೆ 4 ಗಂಟೆಗೆ ಆಹಾರವನ್ನು ನೀಡುತ್ತಾರೆ. ಈ ಪ್ರಾಣಿಗಳಿಗೆ ನೀಡುವ ಆಹಾರಗಳೆಂದರೆ ರಾಗಿ ಹುಲ್ಲು, ಭೂಸ, ಹಸಿ ಹುಲ್ಲು, ಜೋಳದ ಕಡ್ಡಿ ಮತ್ತು ಪಾರಿವಾಳಗಳಿಗೆ ಗೋಧಿಯನ್ನು ಆಹಾರವಾಗಿ ನೀಡುತ್ತಾರೆ. ಪ್ರಾಣಿದಯ ಸಂಘದಲ್ಲಿ ಕರ್ನಾಟಕದ ಹಸುಗಳನ್ನು ಮಾತ್ರ ಸಾಕುತ್ತಾರೆ. ಇಲ್ಲಿಯ ಪ್ರಾಣಿಗಳಿಗೆ ಕಾಯಿಲೆ ಬಂದರೆ ಇವರಿಗೆ ತಿಳಿದು ವೈದ್ಯರನ್ನು ಕರೆಸಿ ಔಷಧಿಯನ್ನು ನೀಡಿ ವಾಸಿ ಮಾಡುತ್ತಾರೆ. ಇಲ್ಲಿ ಸ್ಥಳವಿಲ್ಲದಕ್ಕೋಸ್ಕರ ಹೆಚ್ಚು ಪ್ರಾಣಿಗಳನ್ನು ಸಾಕುವುದಿಲ್ಲ, ಹಾಗೂ ಪಕ್ಷಿಗಳನ್ನು ಸಹ. ಹಸುವಿನ ಸಗಣಿಯಿಂದ ಬೆರಣಿ ಮಾಡಿ 1 ಪ್ಯಾಕೆಟ್ 50 ರೂಪಾಯಿಗೆ ಮಾರುತ್ತಾರೆ. ಇಲ್ಲಿ ಗೋಮೂತ್ರದಿಂದ ಪಂಚಗಾವಿ ಎಂಬ ಔಷಧಿಯನ್ನು ತಯಾರಿಸುತ್ತಾರೆ. ಈ ಔಷಧಿಯನ್ನು ಕ್ಯಾನ್ಸರ್, ಕಿಡ್ನಿ ಫೇಲರ್, ಥೈರಾಯ್ಡ್, BP, ಶುಗರ್ ಹಾಗೂ ಇತ್ಯಾದಿ ಕಾಯಿಲೆಗಳಿಗೆ ಈ ಔಷಧಿಯನ್ನು ಬಳಸಲಾಗುತ್ತದೆ. ಇವರಿಗೆ ಸರ್ಕಾರದಿಂದ ಯಾವ ಸೌಲಭ್ಯಗಳು ದೊರೆಯುವುದಿಲ್ಲ. ಸಾರ್ವಜನಿಕರು ಇವರಿಗೆ ಹಣವನ್ನು ನೀಡಿ ಸಹಾಯ ಮಾಡುತ್ತಾರೆ. ಗೋಹತ್ಯೆ ಮಾಡಬಾರದೆಂದು 1964 ಆ್ಯಕ್ಟ್ ಪ್ರಕಾರ ಕಾನೂನು ವಿಧಿಸಿದೆ. 1509 ಆ್ಯಕ್ಟ್ ಪ್ರಕಾರ ಪ್ರಾಣಿಗಳಿಗೆ ಹಿಂಸೆ ಮಾಡಬಾರದು. ಅಖಿಲ ಪ್ರಾಣಿದಯ ಸಂಘದಲ್ಲಿ ಪ್ರಾಣಿಗಳನ್ನು ಮಾರುವುದಿಲ್ಲ. ಇಲ್ಲಿ ಯಾವ ಪ್ರಾಣಿಯಾದರೂ ಮರಣ ಹೊಂದರೆ ಅವನ್ನು ಪ್ರಾಣಿದಯ ಸಂಘದಲ್ಲಿ ಒಂದು ಸ್ಥಳದಲ್ಲಿ ಹೂತು ಹಾಕುತ್ತಾರೆ. ಅವುಗಳ ದೇಹವನ್ನು ಮಾರುವುದಿಲ್ಲ. ಇದರಿಂದ ನಾವು ಗೋಹತ್ಯೆ ಮಾಡಬಾರದೆಂದು, ಪ್ರಾಣಿಗಳಿಗೆ ಹಿಂಸೆ ನೀಡಬಾರದು, ಅವುಗಳನ್ನು ಪ್ರೀತಿಯಿಂದ ಸಾಕಬೇಕು. ಪ್ರಾಣಿ ದಯಾ ಸಂಘಕ್ಕೆ ಮಕ್ಕಳ ಸಮೇತ ಭೇಟಿ ನೀಡಿದಾಗ ಮಕ್ಕಳಲ್ಲಿ ಪ್ರಾಣಿಗಳ ಬಗ್ಗೆ ಏನು ಹೇಗೆ ಭಾವನೆಗಳು ಬೆಳೆಸಬೇಕು ಅನ್ನೋದನ್ನ ಮಕ್ಕಳು ತಿಳ್ಕೊಂಡಿದ್ದಾರೆ. ನಾವು ಅಲ್ಲಿ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಬೇಕು, ಪ್ರಾಣಿಗಳಿಂದ ದೇಶಕ್ಕೆ ಏನು ಉಪಯೋಗ, ಪರಿಸರ ಹೇಗೆ ಸಂರಕ್ಷಣೆ ಆಗ್ತದೆ, ಹಾಗೆ ಈ ಪ್ರಾಣಿ ಹತ್ಯೆಯನ್ನ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಏನು, ಹಾಗೆ ಪ್ರಾಣಿ ಹತ್ಯೆಯನ್ನ ಮಾಡಿದ್ರೆ ಏನ್ ತೊಂದರೆ ಆಗುತ್ತೆ ಅಂತ, ಅದರ ಸಂತತಿ ಕುಂದೋಗುತ್ತೆ ಅನ್ನೋದನ್ನು ಸಹ ಅವರು ವಿವರಿಸಿದ್ರು. ದಯಾ ಸಂಘದ ವತಿಯಿಂದ ಮಕ್ಕಳು ಪ್ರಾಣಿಗಳನ್ನು ಸಂರಕ್ಷಿಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡಿರ್ತಾರೆ ಎಂದು ನಾನು ನಂಬಿರ್ತೇನೆ.